Mommy, I'm a mom. ವಾಸ್ತವದಲ್ಲಿ ರೇಖಾ ಎಲ್ಲರೂ ಅನ್ಕೊಂಡ ಹಾಗಿರಲಿಲ್ಲ. ಅವಳೊಬ್ಳು ಒಳ್ಳೆ ಮನಸಿರೋ ಸಂಸ್ಕಾರವಂತ ಹೆಣ್ಣಾಗಿರ್ತಾಳೆ. ಅವಳು ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ ತನ್ನ ಮಗನ ಭವಿಷ್ಯ ರೂಪಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾಳೆ. ಇದು ಆತ್ಮಹತ್ಯೆನ ಕೊಲೆನ ಅವತ್ತು ಅಲ್ಲಿ ನಡೆದಿದ್ದಾದರೂ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಪೊಲೀಸ್ನವರು ತನಿಖೆ ಶುರು ಮಾಡ್ತಾರೆ. ಸರ್ ರೇಖಾ ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವರ ಸಾವು ಯಾವುದೋ ಎತ್ತರಿನ ಜಾಗದಿಂದ ಬಿದ್ದರ ಕಾರಣಕ್ಕೆ ಆಗಿದೆ ಅನ್ಸುತ್ತೆ. ಇದನ್ನೆಲ್ಲ ನೋಡಿದ್ರೆ ಇದೊಂದು ಆತ್ಮಹತ್ಯೆ ಅಂತಾನೆ ಅನ್ಸುತ್ತೆ. ಇಲ್ಲಿ ಮುಖ್ಯವಾದ ವಿಷಯನ ನಾವು ಗಮನಿಸಬೇಕು. ಆಕೆ ಸಾಯಬೇಕಾದ್ರೆ ಕೂಗಾಡಿದ್ನ ಅಪಾರ್ಟ್ಮೆಂಟ್ ಅವರು ಕೇಳಿಸ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರು ಕೂಡ ಈ ರೀತಿ ಕೂಗಾಡಲ್ಲ. ಇದನ್ನ ಕೊಲೆ ಅಂತಾನೆ ಕನ್ಸಿಡರ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿ. ಸರಿ ಸರ್, ಆದ್ರೆ ಬಿಲ್ಡಿಂಗ್ ನಲ್ಲಿ ಸಿಸಿಟಿವಿ ಇಲ್ಲ, ಅದಕ್ಕೆ ಅಪಾರ್ಟ್ಮೆಂಟ್ ಗೆ ಬಂದು ಹೋಗೋರ ಮಾಹಿತಿ ಕಲೆ ಹಾಕೋದು ಸ್ವಲ್ಪ ಕಷ್ಟ ಆಗಬಹುದು. ಬಿಲ್ಡಿಂಗ್ ರಿಜಿಸ್ಟರ್ ಬುಕ್ ಚೆಕ್ ಮಾಡಿದ್ರಾ? ಹಾ ಸರ್, ಆದ್ರೆ ವಾಚ್ಮನ್ ಎಂಟ್ರೀಸ್ ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ನಾವು ಆ ಎಂಟ್ರಿ ಮೇಲೆ ಡಿಪೆಂಡ್ ಆಗಕ್ಕೆ ಆಗಲ್ಲ. ಹಾಗಾದ್ರೆ ಮೊದಲು ಹೋಗಿ ಆ ವಾಚ್ಮನ್ ಎತ್ತಕೊಂಡು ಬನ್ನಿ. ಸರಿ ಸರ್. ವಾಚ್ಮನ್ ಕೆಲಸನ ನೆಟ್ಗೆ ಮಾಡೋದು ಬಿಟ್ಟು ನೋಡಬಾರ್ದ ನೋಡ್ತಾ ಕೂತಿರ್ತೀಯಾ? ಹೇಳು ಏನ್ ಮಾಡ್ದೆ ಅವಳಿಗೆ ಹೇಳು. ಓಡಿಬೇಡಿ ಸರ್, ತಾಯಿ ಸತ್ತೋಗ್ಲು ನಾನೇನು ಮಾಡಿಲ್ಲ ಸರ್. ನನ್ನ ನಂಬಿ ಅವತ್ತು ಗೋವಿಂದ ಬಂದಿದ್ದ, ನನ್ನ ಹತ್ರ ಮಾತಾಡ್ಕೊಂಡು ಬಿಲ್ಡಿಂಗ್ ಒಳಗೆ ಹೋದ. ಅವನು ಹೋಗ್ತಿದ್ದಾಗೆ ನಾನು ಊಟಕ್ಕೆ ಅಂತ ಗಾರ್ಡ್ ರೂಮ್ಗೆ ಹೋದೆ ಸರ್. ಅಷ್ಟರಲ್ಲಿ ಯಾರೋ ಕಿರ್ಚಿದ್ ಕೇಳಿಸ್ತು. ಬಂದು ನೋಡಿದ್ರೆ ರೇಖಾ ಮೇಡಮ್ ಸತ್ಬಿದ್ದರು ಸರ್. ಇಷ್ಟೇ ಸರ್ ನಂಗೆ ಗೊತ್ತಿರೋದು, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಈ ಗೋವಿಂದ ಯಾರು ಸರ್? ನನ್ನ ರೇಖಾ ಮೇಡಮ್ ನನ್ನ ಕರೀಲಿ ಅಂತಾನೆ. ಬೇಕು ಅಂತ ನನ್ನ ಮನೆ ಕೇಬಲ್ ಕಟ್ ಮಾಡ್ತಿದ್ದೆ ಸರ್. ಆದರೆ ಒಂದಿನ ಅವ್ರಿಗೆ ಸತ್ಯ ಎಲ್ಲ ಗೊತ್ತಾಗಿ ನನಗೆ ಬಾಯಿ ಬಂದ ಬೈದ್ಬಿಟ್ರೆ ಸರ್. ಅದೇ ಕೋಪದಲ್ಲಿ ಅವತ್ತು ಬಿಲ್ಡಿಂಗ್ಗೆ ಕಲೆಕ್ಷನ್ ಅನ್ನೋ ನೆಪದಲ್ಲಿ ಹೋಗಿ ಅವ್ರ ಮನೆ ಕೇಬಲ್ ಕಟ್ ಮಾಡ್ತಿದ್ದೆ ಸರ್. ನಾನೇ ಹೋಗಬಾರ್ದು, ಅವರೇ ಬರಬೇಕು ಅನ್ನೋ ಸತಾಯಿಸ್ಬೇಕು ಅಂತಾನೆ ಬೇಕು ಅಂತಾನೆ ಹಿಂಗೆ ಮಾಡ್ತಿದ್ದೆ ಸರ್. ಸರ್, ಬ್ಲೀ ಬ್ಲಾಕಲ್ಲಿರೋ ಫ್ಲ್ಯಾಟ್ ನಂಬರ್ 308ಕ್ಕೆ ಸರ್ವಿಸ್ಗೆ ಅಂತ ಹೋದಾಗಲೇ ಸರ್ ನನಗೂ ಗೊತ್ತಾಗಿದ್ದು ರೇಖಾ ಮೇಡಮ್ ಹಿಂಗೆಲ್ಲ ಆಗಿದೆ ಅಂತ. ಸರ್, ನಾನು ನಿಜಾನೇ ಹೇಳ್ತಾಯಿನ್ ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದ್ರೆ ನಾನು ಸರ್ವಿಸ್ ಮಾಡಿ ಫ್ಲ್ಯಾಟ್ ನಂಬರ್ಗೆ ಹೋಗಿ ವಿಚಾರಿಸಿ ಸರ್. ಪ್ಲೀಸ್ ಸರ್, ನಾನು ಹೇಳ್ತಿರೋದೆಲ್ಲ ನಿಜ ಸರ್.